चिक्कोडी येथील सभागृहात नूतन खासदार अण्णासाहेब जोल्ले यांची पत्रकार परिषद संपन्न झाली. या पत्रकार परिषदेवेळी मतदारसंघाच्या विकासासाठी आपण कटिबद्ध असल्याचे प्रतिपादन अण्णासाहेब जोल्ले यांनी केले आहे. मतदारसंघातील बहुसंख्य मतदारांनी आपल्याला विजयी केले. या विजयासाठी भाजपच्या सर्व मतदारसंघातील आजी माजी आमदार कार्यकर्त्यांनी परिश्रम घेतले आहे. या सर्वांच्या प्रयत्नांचा व पंतप्रधान नरेंद्र मोदी यांच्या विकासभिमुख नेतृत्वाचा हा विजय आहे. मिळालेल्या या संधीतून सर्व योजना जनसामान्यांपर्यंत पोहोचविण्यासह मतदारसंघाच्या विकासासाठी आपण कटिबद्ध आहोत, असे प्रतिपादन नूतन खासदार अण्णासाहेब जोल्ले यांनी केले. नूतन खासदार अण्णासाहेब जोल्ले यांनी विजयानंतर लगेचच गुरुवारी सायंकाळी चिक्कोडी येथील भाजप कार्यालयात पत्रकार परिषद घेतली. या प्रसंगी ते बोलत होते. प्रारंभी विधान परिषद सदस्य महांतेश कवटेकिमट यांनी स्वागत करून प्रास्ताविकात भाजपच्या मतदारसंघाबरोबर देशातील अभूतपूर्व व पंतप्रधान मोदी यांच्या नेतृत्वावर दाखवलेला ऐतिहासिक विजय आहे, असे ते यावेळी म्हणाले. पुढे खासदार अण्णासाहेब जोल्ले बोलताना म्हणाले, हे यश सर्वांनी केलेल्या प्रयत्नांचे फलित आहे. 1,16,361 चे मताधिक्य म्हणजे मतदारांनी घडवलेला इतिहासच आहे. चिक्कोडी लोकसभा मतदारसंघात आज अनेक समस्या आहेत. यामध्ये प्रामुख्याने पाण्याचा प्रश्न, चिक्कोडी जिल्हा निर्मितीचा प्रश्न महत्त्वाचा आहे. हे प्रश्न सोडवण्यासाठी आपण प्राधान्यक्रम देणार आहोत. त्याचप्रमाणे पंतप्रधान नरेंद्र मोदी यांच्या नेतृत्वाखाली एक सदस्य म्हणून काम करून मिळालेल्या संधीचे सोने करताना मतदारसंघाचे विकासातून नंदनवन बनविणार असल्याचे ते यावेळी म्हणाले. ಚಿಕ್ಕೋಡಿ ಲೋಕಸಭೆಯಲ್ಲಿ ನನ್ನನ್ನು ಎಲ್ಲ ಮತದಾರರು 1,09,000 ಮೇಲೆ ಕೊಟ್ಟು ಮತವನ್ನು ಕೊಟ್ಟು ಆರಿಸಿ ಕೊಟ್ಟದ್ದಕ್ಕಾಗಿ ನಾನು ಅವರೆಲ್ಲರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಣೆ ಮಾಡ್ತೀನಿ. ಇದರ ಶ್ರೇಯ ನಮ್ಮಿರ್ತಕ್ಕಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಮತ್ತು ಎಲ್ಲ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು. ಒಂದು ಏನು ಟೀಮ್ ವರ್ಕ್ ಅಂತ ಅಂತಿದ್ದೀವಿ ಮೊದಲಿಂದ, ಆ ಒಳ್ಳೆಯ ರೀತಿಯಲ್ಲಿ ಟೀಮ್ ವರ್ಕ್ ಮಾಡಿದ್ದಕ್ಕೆ ಈ ಒಂದು ಇಷ್ಟೊಂದು ಅಭೂತಪೂರ್ವವಾಗಿ ಬಹುತೇಕ ಇಟ್ ಲೀಡ್ ಸಿಗ್ತದೆ, ಇಟ್ ನೆಕ್ ಟು ನೆಕ್ ಫೈಟ್ ಅದ ಅಥವಾ 50-50 ಅದ, ಈ ಪ್ರಕಾರ ಸಾಕಷ್ಟು ಜನ ಹೇಳ್ತೀವಿ. ಅದ್ರ ಹೇಳ್ಕೊಂಡು ನಾವು ಮೊದಲಿಂದ ನಾವೆಲ್ಲರೂ ಸೇರಿ ಬಹುತೇಕ 1,00,000 ಎಫರ್ಟ್ ಲೀಡ್ ಆಗುತ್ತದ ಅಂತ ಅಂತಿದ್ವಿ. ಆ ಪ್ರಕಾರ ಎಲ್ಲರೂ ಮಾಡಿ ತೋರಿಸಿದರು. ಅವರೆಲ್ಲರೂ ಕೂಡ ನಾವು ಚಿಕ್ಕೋಡಿ ಲೋಕಸಭಾ ಒಂದು ಉತ್ತರದ ದೊಡ್ಡವಾದಂಥ ಎಷ್ಟು ಕೇಂದ್ರವಾದಂಥ ಕ್ಷೇತ್ರ. ಇದರಲ್ಲಿ 4 ನಮ್ಮ ಶಾಸಕರಿದ್ದರು, 4 ಮಾಜಿ ಶಾಸಕರು ಅಥವಾ ಕಾಂಟೆಸ್ಟ್ ಮಾಡಿದಂಥ ಇದರ ಕ್ಯಾಂಡಿಡೇಟ್ ಕೂಡ ಇದ್ರು, ಅಭ್ಯರ್ಥಿಗಳಾಗಿದ್ದರು. ಅವರೆಲ್ಲರೂ ಇವತ್ತು ನಾವ ಅಣ್ಣಾಸಾಹೇಬ್ ಜೊಲ್ಲೆ ಒಂದು ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ನಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಒಳ್ಳೆಯ ಹುಮ್ಮಸ್ಸಿನಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ಆದ ಕಾರಣ ನಾನು ಈ ಗೆಲುವನ್ನು ಸಾಧಿಸಲು ಸಾಧ್ಯವಾಗಿದೆ. ಈ ಒಂದು ಚುನಾವಣೆ ಬಹುತೇಕ ಅಂದರೆ ಇದು ಇಡೀ ಒಂದು ರಾಷ್ಟ್ರ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನೋಡ್ತಕ್ಕಂಥ ಒಂದು ಚುನಾವಣೆ ಆಗಿದೆ. ಮೋದಿಯವರಲ್ಲಿ ಮೋದಿಯವ್ರಿಗೆ ಎಲ್ಲರೂ ವಿರೋಧಿಗಳು ಸೇರಿ ಇಲ್ಲಿ ಏನು ಅವ್ರನ್ನ ಸೋಲಿಸಬೇಕು, ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬಾರ್ದು ಅಂತ ನೋಡ್ಕೊತಿದ್ರು. ಅಷ್ಟೇ ಒಂದು ಜಿದ್ದಿನಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ಒಂದು ಪ್ರಧಾನಮಂತ್ರಿ ಆಗಬೇಕು, ಏನೋ ಒಂದು 5 ಅವರು 2014 ಬಂದ ನಂತರ ಮೆಜಾರಿಟಿ ಆದ ನಂತರ ಭಾರತೀಯ ಜನತಾ ಪಕ್ಷ ಲೋಕಸಭೆಯನ್ನು ಪ್ರಧಾನಮಂತ್ರಿ ಆದ ನಂತರ ಇವತ್ತು ಇರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಭ್ರಷ್ಟಾಚಾರ ರೈತ ಸಾಕಷ್ಟು ಸ್ಕೀಮ್ ಮಾಡಿ ಏನೋ ಒಂದು ಹಿಂದಿನ ಸರ್ಕಾರದವರು 60 ಮಾಡಿದ ಅಷ್ಟು 5 ಮಾಡಿ ತೋರಿಸಿದ್ರು. ನನ್ನನ್ನು ಕೂಡ ಈ ಚಿಕ್ಕೋಡಿ ಭಾಗದ ಎಲ್ಲ ಜನರು ಅವರ ಪ್ರತಿನಿಧಿಯಾಗಿ ಇವತ್ತು ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಮತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲು ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಾನು ಮುಂದಿನ ದಿನಮಾನದಲ್ಲಿ ನಾವು ಈಗಾಗಲೇ ನಾವೆಲ್ಲ ಶಾಸಕರನ್ನು ಮತ್ತು ಮಾಜಿ ಶಾಸಕರು ಮತ್ತು ಎಲ್ಲ ಒಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಮುಖ್ಯಸ್ಥರು ಒಂದು ವಿಶ್ವಾಸದಲ್ಲಿ ತಗೊಂಡು ಮುಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮುಂದಿನ ದಿನಮಾನದಲ್ಲಿ ಎಂಟು ಕೆಟ್ಟು ಬರುವಂತಹ ಯಾವ ಪ್ರಕಾರ ಒಂದು ಕಾರ್ಯಗಳನ್ನು ಮಾಡೋದು ಆ ಪ್ರಕಾರ ನಾವು ಮಾಡ್ಕೋತ ಹೋದ್ವಿ. ಮತ್ತು ಇದೇ ಪ್ರಕಾರ ಜನರ ಇವತ್ತು ನಾವು ಈಗಾಗಲೇ ಪತ್ರಕ ಮುಖಾಂತರ ನಾವು ಚಿಕ್ಕೋಡಿ ಭಾಗದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ವಿ. ಅದರಷ್ಟೇ ಅಲ್ಲ, ಇವತ್ತು ನರೇಂದ್ರ ಮೋದಿ ಅವರು ಮಾಡಿದಂಥ ಎಲ್ಲ ಕಾರ್ಯಗಳು ಇಲ್ಲೇ ಇಲ್ಲ ಆದ ನಂತರ ಅದನ್ನು ಚಿಕ್ಕೋಡಿ ಭಾಗದಲ್ಲಿ ಕೂಡ ಎಲ್ಲ ಕ್ಷೇತ್ರಕ್ಕೆ ಆ ಕ್ಷೇತ್ರಕ್ಕೆ ಏನೇನು ಕೆಲಸ ಬೇಕು ಅವೆಲ್ಲ ತಂದು ಕುಡಿಯುವಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ನಾನು ಹೇಳಬಯಸ್ತೇನೆ. या पत्रकार परिषदेला आमदार शशिकला जोल्ले, आमदार दुर्योधन ऐहोळे, माजी आमदार राजू कागे, चिक्कोडी जिल्हा भाजप अध्यक्ष शशिकांत नाईक, हाल शुगरचे अध्यक्ष चंद्रकांत कोटीवाले, उपाध्यक्ष MP पाटील यांच्यासह मान्यवर नेते कार्यकर्ते उपस्थित होते.